ಮಿಸ್ಸಿಂಗ್ ನಂಬರ್ಸ್ ಆರ್ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಎಪಿ. ಇದು ಒಂದು ಎಪಿ ಸಮಾಂತರ ಶ್ರೇಣಿ. ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಅಂತ ಹೇಳ್ತಾನೆ. ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಅಂತಂದ್ರ ಬಿಟ್ಟು ಹೋದ ಪದಗಳು ಅಥವಾ ತಪ್ಪಿಸಿಕೊಂಡ ಪದಗಳು ಅಂತ, ಅಥವಾ ಇಲ್ಲಿರ್ತಕ್ಕಂಥ ಪದಗಳನ್ನ ಕಂಡುಹಿಡಿಯ. ಇವನ್ನ ನಾವು ಕಂಡುಹಿಡಿಬೇಕು ಅಂತಂದ್ರ ಇಲ್ಲಿ ಎ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಈ ಫಾರ್ಮುಲ ತಗೊಂಡು ಬಿಡಿಸ್ಬೇಕು ಅಂತಂದ್ರ ಬರಲ್ಲ. ಯಾಕೆ ಬರಲ್ಲ ಅಂದ್ರ ಈ ಒಂದು ಈ ಒಂದು ಸೂತ್ರ ಏನದಲ್ಲಿ ಇದು ಏನ್ ಮಾಡುತ್ತೆ ಅಂದ್ರ ಮೂರು ಪದಗಳಿದ್ದಿದ್ ಮಾತ್ರ ಬರುತ್ತೆ. ಇವು ಮೂರು ತಗೊಂಡೇವ ಅಂತ ಹೇಳ್ಕೊಳ್ರಿ, ಇದು 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 ತಗೊಂಡಿದೀವಿ. ಬಟ್ ಇದ್ರಾಗ ಇವೆರಡೂ ಪದಗಳು ಇಲ್ಲ, ಇಲ್ಲಾಂದ್ರ ಇದು ಆಗಲ್ಲ, ಬಿಡಿಸ್ಲಿಕ್ಕಾಗಲ್ಲ. ಅಥವಾ ಇವು ಮೂರು ತಗೊಂಡಿದೀವಿ ಅಂತ ಅರ್ಥ ಮಾಡ್ಕೊಳ್ಳಿ, ಇವು ಮೂರು ತಗೊಂಡಿದೀವಿ ಅಂತಂದ್ರ ಇದು ಇದು ಇಲ್ಲ, ಇದು ಒಂದೇ ಸಿಗುತ್ತೆ. ಹಾಗಾದ್ರ ಈ ಫಾರ್ಮುಲಾ ಇಲ್ಲಿ ಎರಡಾಗಲ್ಲ, ಎರಡ ಆಗಲ್ಲ ಅಂತಂದ್ರ ಮುಂದೆ ಏನ್ ಮಾಡ್ಬೇಕು? ಇವಾಗ ನಾವು ಥಿಂಕ್ ಮಾಡ್ಬೇಕು, ಮುಂದಿನ ಪದ ಬರೀಬೇಕು, ಒಂದು ಎ ಪಿ ಬರೀಬೇಕು ಅಂತಂದ್ರ ಎ ಬೇಕು, ಆ ನಂತರ ಡಿ ಬೇಕು. ಎ ಮೊದಲನೇ ಪದ ಐದು ಕೊಟ್ಟರು, ಡಿ ಇಲ್ಲ, ಡಿ ಇತ್ತಂದ್ರೆ ಇದು ಬರ್ತಿತ್ತು, ಇದು ಡಿ ಇತ್ತಂದ್ರೆ ಇದು ಬರ್ಲಿ ಬರ್ತಿತ್ತು, ಇದು ಗೊತ್ತಿತ್ತು ಅಂದ್ರ ಇದು ಗೊತ್ತಿಲ್ಲ, ಅದನ್ನ ಗೊತ್ತ ಮಾಡ್ಕೋಬೇಕು. ಡಿ ಬೆಲೆ ಗೊತ್ತಿಲ್ಲ ಅಂದ್ರ ಆ ಪದ ನಾವು ಕಂಡುಹಿಡಿಬೇಕು. ಹೆಂಗ? ಇವಾಗ ಎ ಒನ್ ಮೊದಲನೇ ಪದ ಐದು, ಇದು ನಾಲ್ಕನೇ ಪದ, ಒಂದು ಎರಡು ಮೂರು ನಾಲ್ಕು, ನಾಲ್ಕನೇ ಪದ ಎ ಫೋರ್ತ್, ನೈನ್ ಒನ್ ಬೈ ಟು, ನೈನ್ ಒನ್ ಬೈ ಟು. ಸೊ ಇಸ್ತ ಟೂ ನೈನ್ ಜ ಏಟೀನ್, ಒನ್ ನೈನ್ಟೀನ್ ಬೈ ಟು. ನಾಲ್ಕನೇ ಪದ ಹತ್ತೊಂಬತ್ತು ಅಪಾನ್ ಎರಡೈತು. ಇಲ್ಲಿ ನಾವು ಈಸಿ ವೇ ಹೋಗ್ಬೇಕು ಇವಾಗ ಅಂತಂದ್ರ ಡಿ ಈಕ್ವಲ್ ಟು ಡಿ ಡೈರೆಕ್ಟ್ ಹಾಕ, ಬಿಕಾಸ್ ಸೊ ಇಸ್ ದ ಗಿವನ್ ಫೈವ್. ವಾಟ್ ಈಸ್ ದ ಡಿ ವೆಲ್ಯೂ? ಡಿ ಬೆಲೆ ಏನು? ದೇರ್ ಈಸ್ ಎ ಪಿ ಮೈನಸ್ ಎ ಕ್ಯೂ ಅಪಾನ್ ಪಿ ಮೈನಸ್ ಕ್ಯೂ, ದೇರ್ ಫೋರ್ ಎ ಪಿ ಟು ದಿ ಲಾರ್ಜ್ ನಂಬರ್, ಲಾರ್ಜ್ ಇಟ್ ಮೀನ್ಸ್ ನೈನ್ಟೀನ್ ಬೈ ಟು, ಮೈನಸ್ ಎ ಕ್ಯೂ, ಎ ಕ್ಯೂ ಇಸ್ ಸೊ ಇಸ್ ದ ಲೋವೆಸ್ಟ್ ಪಾಯಿಂಟ್ ಫೈವ್, ದೇರ್ ಇಸ್ ದ ಮೈನಸ್ ಫೈವ್ ಅಪಾನ್ ಒನ್, ಏನು ಇದ್ದಿಲ್ಲ ಅಂದ್ರ ಒಂದು ಅಂತ ಹಾಕ. ಈ ಡಿವೈಡೆಡ್ ಬೈ ಏನದಲ್ಲ ಇದನ್ನ ಹಿಂಗ್ ಬರ್ಕೊಳ್ಳೋಣ, ಪಿ ಮೈನಸ್ ಕ್ಯೂ, ಪಿ ಇಟ್ ಮೀನ್ಸ್ ಫೋರ್, ಮೈನಸ್ ಕ್ಯೂ ಈಸ್ ಒನ್, ದೇರ್ ಫೋರ್ ಎಲ್ಸಿಎಂ ಆಫ್ ಟು ಅಂಡ್ ಒನ್, ಎರಡು ಮತ್ತು ಒಂದರ ಲಸ ಎರಡು, ಟೂ ಒನ್ ಜ ಒನ್ ಟೂ ಜ ನೈನ್ಟೀನ್, ಒನ್ ಜ ನೈನ್ಟೀನ್ ಮೈನಸ್ ಫೈವ್ ಟೂ ಜ ಟೆನ್ ಡಿವೈಡೆಡ್ ಬೈ ಫೋರ್ ಮೈನಸ್ ಒನ್ ಸೋ ಈಸ್ ತ್ರೀ, ನೈನ್ಟೀನ್ ಮೈನಸ್ ಟೆನ್ ನೈನ್ ಬೈ ಟೂ ಡಿವೈಡೆಡ್ ಬೈ ಹತ್ತೊಂಬತ್ತರಾಗ ಹತ್ತು ಕಳೀರಿ ಒಂಬತ್ತು ಅಪಾನ್ ಎರಡು ಭಾಗ್ಲೆ ಮೂರು, ಒಂಬತ್ತು ಅಪಾನ್ ಎರಡು ಇಂಟು ಮಾಡ್ಬೇಕು, ಇದು ತೆಗೆದು ಇದು ಇಂಟು ಮಾಡ್ಬೇಕಾದ್ರ ತ್ರೀ ಬೈ ಒನ್ ಅದಲ್ಲ ಅದು, ಅದು ಒನ್ ಬೈ ತ್ರೀ ಆಗುತ್ತೆ. ಅದು ತ್ರೀ ಒನ್ ಜ ತ್ರೀ ತ್ರೀ ಜ, ಹಂಗಾದ್ರ ತ್ರೀ ಬೈ ಟೂ, ತ್ರೀ ಬೈ ಟೂ ಏನು ಅಂದ್ರ ಸೊ ಇಸ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದಟ್ ಗಿವನ್ ಎ ಪಿ. ಕೊಟ್ಟಿರುವಂತಹ ಎ ಪಿ ಏನದಲ್ಲ ಆ ಎ ಪಿಯ ಒಂದು ಸಾಮಾನ್ಯ ವ್ಯತ್ಯಾಸ ಮೂರು ಅಪಾನ್ ಎರಡು ಅಂತ. ಇಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರ ಇನ್ನಪ್ಪ ಎರಡು ಸಿಕ್ಕೋ ಅಲ್ಲ ನಿಮ್ಗೆ, ಇವಾಗ ಇಲ್ಲಿ ಎ ಅದ ಇದು ಡಿ, ಎ ಮತ್ತು ಡಿ ಎರಡು ಗೊತ್ತಿದ್ದಾಗ ನಾವು ಮುಂದಿನ ಪದಗಳನ್ನ ಬರೀಬಹುದು. ಎ ಟು ಎರಡನೇ ಪದ, ಎ ಟು ಎ ಪ್ಲಸ್ ಡಿ, ಎ ಈಸ್ ಫೈವ್ ಪ್ಲಸ್ ಡಿ ತ್ರೀ ಬೈ ಟು, ತ್ರೀ ಬೈ ಟು ಸೊ ಈಸ್ ಎಲ್ಸಿಎಂ ಆಫ್ ಟು. ಇಲ್ಲಿ ಏನು ಇದ್ಲ ಒಂದಿರುತ್ತೆ, ಒಂದು ಎರಡು ಎಲ್ಸಿಎಂ ಎರಡು ಬರುತ್ತೆ, ಟೂ ಫೈವ್ ಸ ಟೆನ್ ಪ್ಲಸ್ ತ್ರೀ, ದೇರ್ ಈಸ್
13 by 2, the second term of 13 by 2. Next, ಇನ್ನು ಒಂದು ಬೇಕು ನಿಮಗೆ. ಇದೊಂದು ಮಿಸ್ಸಿಂಗ್ ಆಗ್ಯದ ಅಂತ ಹೇಳೋರು, ಒಂದು ಎರಡು ಮೂರು. ಹಾಗಾದ್ರ ಮೂರನೆಯ ಪದ, ಮೂರನೇ ಪದ ಎಕ್ಸ್ಪೆಂಡ್ ಮಾಡಿ ಬರೀಬೇಕು. ಎ ಪ್ಲಸ್ ಟೂ ಡಿ ಆಗುತ್ತೆ. ಫೈವ್ ಪ್ಲಸ್ ಟೂ, ಕಾಮನ್ ಡಿಫ್ರೆನ್ಸ್ ಎಷ್ಟು? ತ್ರೀ ಬೈ ಟೂ. ತ್ರೀ ಬೈ ಟೂ, ಟೂ ಟೂ ಕ್ಯಾನ್ಸಲ್ ಆಗುತ್ತೆ. ಫೈವ್ ಪ್ಲಸ್ ತ್ರೀ, ಐದು ಪ್ಲಸ್ ಮೂರು ಎಷ್ಟಾಗುತ್ತೆ? ಎಂಟು ಅಂತ ಆಯ್ತು. ಹಾಗಾದ್ರ ಮಿಸ್ಸಿಂಗ್ ಟರ್ಮ್ಸ್ ನಿಮ್ಮದೇ ಎಷ್ಟು ಅಂತಂದ್ರ, ಒಂದನೇದಾಗಿ ಹದಿಮೂರು ಅಪಾನ ಎರಡು, ಇನ್ನು ಮೂರನೇ ಪದ ಎಷ್ಟು ಅಂದ್ರ ಎಂಟು. ಸೊ ಇಸ್ ದೇರ್ ಫೋರ್ ದ ಎಪಿಸ್, ಎಪಿಸ್ ಆಫ್ ಫೈವ್ ಕಾಮ ಥರ್ಟೀನ್ ಬೈ ಟೂ ಕಾಮ ಏಟ್ ಕಾಮ ನೈನ್ ಒನ್ ಬೈ ಟೂ. ಎಸ್ ಓಕೆ, ರೈಟ್ ಇಟ್ ದ ಆನ್ಸರ್. ನಾಲ್ಕನೇದಾಗಿ ಮೈನಸ್ ನಾಲ್ಕು, ಎಂ ಟಿ ಬಾಕ್ಸ್, ಎಂ ಟಿ ಸೋ ಇಸ್ ದ ಎಂ ಟಿ ಕಂಟಿನ್ಯೂ, ಸೋ ಲಾಸ್ಟ್ ಇಸ್ ದ ಎಂ ಟಿ, ದ ಲಾಸ್ಟ್ ನಂಬರ್ ಆಫ್ ಸಿಕ್ಸ್. ಮೂರನೇ ಲೆಕ್ಕನ್ ಬಿಡಿಸಿದ್ರಿ, ಅದರ ಸೇಮ್ ಆಗಿರುವಂತ ಲೆಕ್ಕ ಇದು, ನಾಲ್ಕನೇದು ಏನು ವ್ಯತ್ಯಾಸ ಇಲ್ಲ. ಬಟ್ ಇಲ್ಲಿ ಅದನ್ನು ಮೊದಲನೇ ಪದ ನಿಮಗೆ ಗೊತ್ತದ, ಮೈನಸ್ ನಾಲ್ಕು, ಕೊನೆಯ ಪದ ಒಂದು ಎರಡು ಮೂರು ನಾಲ್ಕು ಐದು ಆರು, ಸಿಕ್ಸ್ ಪ್ರಟರ್. ಆರನೇ ಪದ ಸಿಕ್ಸ್, ಫಸ್ಟ್ ಟರ್ಮ್ ಇಸ್ ಮೈನಸ್ ಫೋರ್, ಲಾಸ್ಟ್ ಟರ್ಮ್ ಆಫ್ ಇಟ್ ಮೀನ್ಸ್ ಸಿಕ್ಸ್ ಟರ್ಮ್ ಆಫ್ ಸಿಕ್ಸ್. ಮೊದಲನೇ ಪದ ಮೈನಸ್ ನಾಲ್ಕು, ಕೊನೆಯ ಪದ ಆರು. ನಮಗ ಈ ಮಿಸ್ಸಿಂಗ್ ಬಾಕ್ಸ್ ಟರ್ಮ್ಸ್ ಗಳನ್ನ ಬರೀಬೇಕು. ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಬರಿಬೇಕು ಅಂತಂದ್ರ ಇದು ನಿಮ್ಗೆ ಹ್ಯಾಂಡ್ ಓವರ್ ಇದ್ದಂಗೆ, ಇದು ನಿಮ್ ಕೈಯಾಗ ಆದಿಸದ್ದೇ ಇದು. ಇನ್ನ ಡಿ ಇಲ್ಲಲ್ಲ, ಡಿ ಒಂದು ಫೈಂಡ್ ಮಾಡ್ಕೋಬೇಕು ನಾವು ಅಷ್ಟೇ ಕೆಲಸ. ಇಲ್ಲಿ ಹಿಂದೆ ಮೂರನೇ ಲೆಕ್ಕ ಬಿಡಿಸಿರಿ. ಅದೇ ರೀತಿಯಾಗಿ ಡಿ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಅಪಾನ ಪಿ ಮೈನಸ್ ಕ್ಯೂ. ದೇರ್ ಈಸ್ ಎ ಪಿ ಸೋ ಇಸ್ ದ ಲಾಸ್ಟ್ ಟರ್ಮ್, ಇಟ್ ಮೀನ್ಸ್ ದ ಲಾರ್ಜ್ ನಂಬರ್ ಆಫ್ ದಟ್ ಗಿವನ್ ಎ ಪಿಸ್. ದೇರ್ ಈಸ್ ಸಿಕ್ಸ್, ದೇರ್ ಈಸ್ ಮೈನಸ್, ಇಲ್ಲಿ ಮೈನಸ್ ಅದ, ಮೈನಸ್ ಹಾಕ್ರಿ. ಎ ಕ್ಯೂ ಮೈನಸ್ ಫೋರ್, ಮೈನಸ್ ನಾಲ್ಕು ಅದ, ಅದು ಬ್ರಕೆಟ್ ನಲ್ಲಿ ಬರೀಬೇಕು. ಅಪಾನ ಪಿ ಅಂದ್ರ ಆರನೆಯ ಪದ, ಮೈನಸ್ ಕ್ಯೂ ಅಂದ್ರ ಇದು ಒಂದು, ಈಕ್ವಲ್ ಟು ಆರು ಮೈನಸ್ ಮೈನಸ್ ಪ್ಲಸ್ ಫೋರ್ ಆಗುತ್ತೆ. ಆರಾಗ ಒಂದು ಕಳೆದೆ ಅಂತಂದ್ರ ಐದು ಬತ್ತು, ಆರು ನಾಲ್ಕು ಕೂಡಿಸಿದ್ರೆ ಅಂದ್ರೆ ಹತ್ತಾಗುತ್ತೆ. ಅಪಾನ್ ಐದು, ಐದ ಎರಡಲೇ ಈಕ್ವಲ್ ಟು ಎರಡು. ಕಾಮನ್ ಡಿಫ್ರೆನ್ಸ್ ಎಷ್ಟು ಬತ್ತಲ್ಲಿ? ಎರಡು ಬಂತು. ಮೊದಲನೇ ಪದ ಎಷ್ಟು? ನಾಲ್ಕು, ಮೈನಸ್ ನಾಲ್ಕು. ಸಾಮಾನ್ಯ ವ್ಯತ್ಯಾಸ ಎಷ್ಟು? ಎರಡು. ಇದ್ರಾಗ ನಿಮಗೆ ಬೇಕಾದ ಪದ ಕಂಡಿಲ್ಲಿ ಬರುತ್ತೆ. ಇದು ಬರ್ತದ, ಇದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಇದು ಎಷ್ಟನೇದ್ದು ಅಂತಂದ್ರ ಇದು ಒಂದ, ಇದು ಎ ಟು, ಇದು ಎಷ್ಟು? ಎ ತ್ರೀ, ಇದು ಎಷ್ಟು? ಎ ಫೋರ್, ಇದು ಎಷ್ಟು? ಎ ಫೈವ್. ಹೌದ, ಹಾಗಾದ್ರ ಎರಡನೇ ಪದ ಬೇಕು. ಸೊ ಇಸ್ ದ ಸೆಕೆಂಡ್ ಟರ್ಮ್, ಸೆಕೆಂಡ್ ಟರ್ಮ್ ಎ ಪ್ಲಸ್ ಡಿ. ಎ ಇಸ್ ಮೈನಸ್ ಫೋರ್ ಪ್ಲಸ್ ಡಿ ಇಲ್ಲ, ಸೊ ಇಸ್ ದ ಡಿ ಎಷ್ಟು? ಎರಡು. ಇದು ಮೈನಸ್, ಇದು ಪ್ಲಸ್, ನಾಲ್ಕರಲ್ಲಿ ಎರಡು ಕಳಿಬೇಕು, ಮೈನಸ್ ಎರಡು. ದೇರ್ ಇಸ್ ಮೈನಸ್ ಟು. ನೆಕ್ಸ್ಟ್ ಎ ತ್ರೀ, ಎ ತ್ರೀ ಈಸ್ ಎ ಪ್ಲಸ್ ಟು ಡಿ. ಎ ಮೈನಸ್ ಫೋರ್ ಪ್ಲಸ್ ಟೂ, ದ ಕಾಮನ್ ಡಿಫ್ರೆನ್ಸ್ ಆಫ್ ಟೂ. ದೇರ್ ಫೋರ್ ಮೈನಸ್ ಫೋರ್, ಟೂ ಇಂಟು ಟೂ ಪ್ಲಸ್ ಫೋರ್, ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಜೀರೋ. ದೇರ್ ಈಸ್ ದ ಜೀರೋ. ನೆಕ್ಸ್ಟ್ ಫೋರ್ತ್ ಟರ್ಮ್, ಫೋರ್ತ್ ಟರ್ಮ್ ದೇರ್ ಈಸ್ ಎ ಪ್ಲಸ್ ತ್ರೀ ಡಿ. ಎ ಈಸ್ ಮೈನಸ್ ಫೋರ್. ನೆಕ್ಸ್ಟ್ ತ್ರೀ ಟೂ, ಮೈನಸ್ ಫೋರ್ ಪ್ಲಸ್
3 2s are 6 plus 6 minus 4 is the answer of 2. ಯಾಕಂದ್ರ ಇವಾಗ ಇಲ್ಲಿ ಸರಳ ಆಗತ್ತೆ ನಿಮಗೆ, ಜೀರೋದೊಳಗ ಸಾಮಾನ್ಯ ವ್ಯತ್ಯಾಸ ಎರಡು ಕೂಡಿಸ್ರಿ ಎರಡು, ಎರಡರಾಗ ಮತ್ತೆ ಎರಡು ಕೂಡಿಸ್ರಿ ಎಷ್ಟು ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ, ನಾಲ್ಕು ಬರುತ್ತೆ. ಸೊ ಇಸ್ ದ ಎ ಫಿಫ್ತ್ ಎ ಪ್ಲಸ್ ಫೋರ್ ಡಿ ಮೈನಸ್ ಫೋರ್ ಪ್ಲಸ್ ಫೋರ್ ಕಾಮನ್ ಡಿಫ್ರೆನ್ಸ್ ಆಫ್ ಟೂ, ದೇರ್ ಈಸ್ ಮೈನಸ್ ಫೋರ್ ಪ್ಲಸ್ ಇಂಟು ಪ್ಲಸ್ ಫೋರ್ ಟು ಸಾ ಎಂಟರಾಗ ನಾಲ್ಕು ಕಳೀರಿ ನಾಲ್ಕು, ಹಾಗಾದ್ರ ನಾಲ್ಕು ಅಂತ. ದ ಎ ಪೀಸ್ ಆಫ್ ದೇರ್ ಈಸ್ ಮೈನಸ್ ಫೋರ್ ಆಂಡ್ ಮೈನಸ್ ಟು ಜೀರೋ ಟೂ ಫೋರ್ ಸಿಕ್ಸ್, ದಟ್ ಈಸ್ ದ ಆನ್ಸರ್ ಆಫ್ ದ ಗಿವನ್ ಪ್ರಾಬ್ಲಮ್ ಆರ್ ಮಿಸ್ಸಿಂಗ್ ಟರ್ಮ್ಸ್. ಐದನೇದಾಗಿ ಇದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಎ ಸಿಕ್ಸ್, ಸ್ವಲ್ಪ ನಮಗದು ಅರ್ಥೈಸಿಕೊಳ್ಳಕ್ಕೆ ಅನುಕೂಲ ಆಗಲಿ ಅಂತ ನಾವೇನು ಮಾಡಬೇಕು, ಟರ್ಮ್ಸ್ಗಳನ್ನು ಗುರುತಿಸ್ಕೋಬೇಕು. ಟರ್ಮ್ಸ್ಗಳನ್ನು ಗುರುತಿಸಿಕೊಂಡಾಗ ಇಲ್ಲಿ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್, ಸೆಕೆಂಡ್ ಟರ್ಮ್ 38. ಸೊ ಈಸ್ 1 2 3 4 5 6, ಇಟ್ ಮೀನ್ಸ್ ಎ ಸಿಕ್ಸ್ ಮೈನಸ್ 22. ಆರನೇ ಪದ ಸಿಕ್ಸ್ತ್ ಟರ್ಮ್ ಎಷ್ಟು, ಮೈನಸ್ 22. ಅಲ್ಲಿ ಡಿ ಅನ್ನ ನಾವು ಫೈಂಡ್ ಮಾಡಬೇಕು, ನಂತರ ಎ ಫೈಂಡ್ ಮಾಡೋಣ. ಡಿ ಈಕ್ವಲ್ ಟು ಇಲ್ಲಿ ಬರ್ದೇವಿ ಈಗಾಗಲೇ, ಡಿ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಬೈ ಪಿ ಮೈನಸ್ ಕ್ಯೂ ಅಂತ. ಎ ಪಿ ಸೊ ಇಸ್ ದ ಮೈನಸ್ 22, ಇಲ್ಲಿ ಮೈನಸ್ ಅದ ಮೈನಸ್, ಎ ಕ್ಯೂ ಇದು 38 ಹೌದಲ್ಲ, 38. ಬಿ ಅಲರ್ಟ್ ಬಿಕಾಸ್ ಸಿಕ್ಸ್ತ್ ಟರ್ಮ್ ಫಸ್ಟ್ ಯು ಟೇಕ್ ದಟ್ ದ ಸಿಕ್ಸ್ತ್ ಟರ್ಮ್ ಎಲ್ಲ ಫಸ್ಟ್, ಈ ಕಡೆದಕ್ಕಿಂತ ಯಾವಾಗೂ ಪದದ ಸಂಖ್ಯೆ ಜಾಸ್ತಿ ಇರುತ್ತೆ ಅದು ತೋಬೇಕ. ಮತ್ತೆ ಇದು ಪ್ಲಸ್ 38 ಅದ್ರಿ, ಮೈನಸ್ 22 ಅದ, ಮೊದಲು 38 ತಗೋಬೇಕು ಅಂತಲ್ಲ. ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರ ದ ನಂಬರ್ ಆಫ್ ದಿ ಟರ್ಮ್ ಅಂತ ಬರತ್ತೆ, ಯಾಕಂದ್ರೆ ಇಲ್ಲಿ ಪಿ ಮೈನಸ್ ಕ್ಯೂ ಬರುತ್ತೆ ನೋಡಿ, ಹೌದಲ್ಲ. ಟೂ ಮೈನಸ್ ಸಿಕ್ಸ್ ಮಾಡಲ್ಲ ನಾವು, ಸಿಕ್ಸ್ ಮೈನಸ್ ಟೂ ಮಾಡ್ತೀವಿ. ಹಂಗಾದ್ರ ನಾವಿಲ್ಲಿ ಇದನ್ನ ತಗೊಂಡು ಹೋಗ್ಬೇಕು, ಈ ಕೊಟ್ಟಿದ ನಂಬರ್ ಅಲ್ಲ, ಇದನ್ನ ತಗೊಂಡು ಹೋಗ್ಬೇಕಾದ್ರ ಇದು ಬರುತ್ತೆ. ಸಿಕ್ಸ್ತ್ ಟರ್ಮ್ ಎಷ್ಟು, ಮೈನಸ್ 22 ಮೈನಸ್ ಎ ಕ್ಯೂ, ಮತ್ತೆ ಬ್ಯಾಕ್ ಬರ್ತೀವಿ 38. ನೆಕ್ಸ್ಟ್ ದೇರ್ ಈಸ್ ಪಿ ಮೈನಸ್ ಕ್ಯೂ, ಪಿ ಮೈನಸ್ ಕ್ಯೂ ಸಿಕ್ಸ್ ಮೈನಸ್ ಕ್ಯೂ ಅಂದ್ರ ಎರಡು ನೋಡ್ರಿ, ಸಿಕ್ಸ್ ಮೈನಸ್ ಟೂ ಬರೀತೀವಿ, ಸಿಕ್ಸ್ ಮೈನಸ್ ಟೂ ಬರೀತೀವಿ ಅಂದ್ರ ಮೈನಸ್ 22 ನೆಕ್ಸ್ಟ್ ಮೈನಸ್ 38 ಬರೀಬೇಕು, ಪ್ಲಸ್ 38 ಮೈನಸ್ 22 ಬರೋದ್ರೆ ಆನ್ಸರ್ ಏನಾಗ್ಬಿಡುತ್ತೆ ಅಲ್ಲಿ ನಿಮ್ದು ತಪ್ಪಾಗಿಬಿಡುತ್ತೆ. ಆ ನಂತರ ಇವಾಗ ಮೈನಸ್ 22 ಮೈನಸ್ 38 ಎರಡು 8 10 ಎರಡು ಮೈನಸ್ ಅದ, ಎರಡು 8 10 ಕ್ಯಾರಿ 1, ಎರಡು 3 5 1 6 ಮೈನಸ್ ಆರಲ್ಲಿ ಎರಡು ಕಳಿಬೇಕು, ಎಷ್ಟು ಬಂತು 4, 4 ಒಂದ್ಲೆ ಎರಡು ಉಳಿತು 25, 4 5ಲೆ ಹಂಗದ್ರ ಮೈನಸ್ 15. ಮೈನಸ್ 15 ಏನು, ಕಾಮನ್ ಡಿಫ್ರೆನ್ಸ್, ಮೈನಸ್ 15 ಏನದ ಕಾಮನ್ ಡಿಫ್ರೆನ್ಸ್. ನಿಮಗ ಏನ್ ಬೇಕು ಅಂದ್ರ ಎ ಒನ್ ಬೇಕು, ಹೆಂಗ ಪ್ರಶ್ನೆ ಬರುತ್ತೆ, ಎ ಟು ಹೆಂಗ, ಎ ಒನ್ ಹೆಂಗ್ ಕಂಡುಹಿಡಿಬೇಕು, ಎ ಒನ್ ಹೆಂಗ್ ಕಂಡುಹಿಡಿಬೇಕು, ಯಾಕಂದ್ರ ಆಗಲೇ ಲೆಕ್ಕ ತಗೊಂಡಾಗ ಎ ಒನ್ ಇತ್ತಲ್ಲ ನಿಮ್ ಕಡೆ. ಈಗ ನಾವು ಎ ಪಿ ಬರೀಬೇಕು, ಎ ಪಿ ಬರೀಬೇಕು ಅಂದ್ರ ಕಲ್ಪನೆ ಬರುತ್ತೆ ಎ ಬೇಕು, ಆ ನಂತರ ಡಿ ಬೇಕು. ಡಿ ಅಂತ ಫೈನ್ ಮಾಡಿದ್ರೆ ನೀವು ಮೈನಸ್ 15, ಎ ಹೆಂಗ್ ಫೈನ್ ಮಾಡ್ಬೇಕು ಅದು ಬೇಕಲ್ಲ. ಎ ಫೈನ್ ಮಾಡ್ಬೇಕು ಅಂದ್ರ ಸ್ವಲ್ಪ ಇಲ್ಲಿ ನಾವು ನೋಡಕೊಳ್ಳೋಣ ಹೆಂಗಾಗತ್ತೆ. ಎ ಫೈನ್ ಮಾಡ್ಬೇಕಾದ್ರ ಎ ಟು ಅದ ಇಲ್ಲಿ ನೋಡ್ರಿ, ಎ ಟು ಈಸ್ ಎಷ್ಟು ಕೊಟ್ರು ಅವರು, 32 ಕೊಟ್ರು, 38 ಕೊಟ್ರು, ಎ ಟು ಈಸ್ 38. ಎ ಟು ಅನ್ನುವಂಥದ್ದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ, ಅದಕ್ಕೆ ವಿಸ್ತರಿಸಿ ಬರೇನು.
ಎ ಟು ಅನ್ನುವಂಥದ್ದು ಅದನ್ನ ವಿಸ್ತರಿಸಿ ಬರೆದಾಗ ಹಂಗಾಗತ್ತೆ, ಎ ಪ್ಲಸ್ ಡಿ ಈಕ್ವಲ್ ಟು 38 ಆಗುತ್ತೆ. ಸರಿನಾ? ಎ ಟು ಅಂದ್ರ ಎ ಪ್ಲಸ್ ಡಿ ಈಕ್ವಲ್ ಟು 38. ಹಂಗಾದ್ರ ಎ ಇಲ್ಲ, ಮೊದಲನೇ ಪದ ಇಲ್ಲ, ಅದಕ್ಕೆ ಅದೇ ಬರೆಯ ಡಿ ನಿಮ್ ಕಡೆ ಅದ ಈಗಾಗಲಿ -15. ಸೊ ಇಸ್ ದ -15 ಈಕ್ವಲ್ ಟು 38. ಎ ಪ್ಲಸ್ ಮೈನಸ್ -15 38. ನೆಕ್ಸ್ಟ್ ಎ 38, ಇದರ ಕಡೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ರಿ. -15 ಈಚ ಕಡೆ ಬರತ್ನಾಗ +15, ಹಾಗಾದ್ರ ಎದ ಬೆಲೆ 8 5 13 ಕ್ಯಾರಿ 1 3 4 5 53. ದ ಫಸ್ಟ್ ಟರ್ಮ್ ಆಫ್ 53 ಬತ್ತಿಲ್ಲ ನೋಡ್ರಿ. ಮೊದಲನೇ ಪದ ಎಷ್ಟು ಬಂತು? 53. ಈ ಮೊದಲನೇ ಪದ ನಿಮ್ ಕೈಗೆ ಆದ ಅಂತಂದ್ರ ಇವಾಗ ನಾವು ಎ ಪಿ ಬರಿಬಹುದಿಲ್ಲ ನೋಡ್ರಿ. ಇವ್ ಮುಂದಿನ ಬರ್ಕೋತ ಹೋಗ್ಲಿಕ್ಕೆ ಆಗತ್ತಲ್ಲ, ಯಾಕಂದ್ರ ಏದ್ ಬೆಲೆ 53 ಸಿಕ್ತು, ಸಾಮಾನ್ಯ ವ್ಯತ್ಯಾಸ -15 ಸಿಕ್ತು. ಒಮ್ಮೆ ಡೈರೆಕ್ಟ್ ಆಗಿ ಎ ತ್ರೀಕ್ ಬರ್ರಿ. ಎ ತ್ರೀ ಬಂದ್ರಿ ಅಂದ್ರ ಎ ಪ್ಲಸ್ 2 ಡಿ. ಎ ಅಂದ್ರೆ ಎಷ್ಟು? 53 ಮೈನಸ್, ಇಲ್ಲಿ ಪ್ಲಸ್ ಪ್ಲಸ್ 2, ಡಿ ಅಂದ್ರ -15 -15. ಸೊ ಈಸ್ 53. 53 ಪ್ಲಸ್ ಮೈನಸ್ 15 ಎರಡಲೆ 30. 53 30 ಕಳೆದ್ರಿ ಅಂದ್ರೆ ಎಷ್ಟು ಉಳಿತು? 23 ಉಳಿತು. ಇದು 23. ನೆಕ್ಸ್ಟ್ ಎ ಫೋರ್ತ್ ಬರ್ತೀರಿ. ಇವಾಗ ನಾಲ್ಕನೇ ಪದ ಎ ಫೋರ್ತ್. ಎ ಪ್ಲಸ್ 3D 53, ಏದ ಬೆಲೆ 53. 3 -15 ಈಕ್ವಲ್ ಟು 53 -15 ಮೂರ್ಲೆ 45. 53 45 ಕಳೆದ್ರೆ, 53 45 ಕಳೆದ್ರೆ ಎಷ್ಟು? ವಾ ಗೊತ್ತಿಲ್ಲ. 53 ಮತ್ತೆ ಅಟ್ ಹೇಳಕ್ಕಾಗಲ್ದಲ್ಲೋ. 53 -45 ಈಕ್ವಲ್ ಟು 8, ಲಾರ್ಜ್ ನಂಬರ್ ಪ್ಲಸ್. ನೆಕ್ಸ್ಟ್ ಇನ್ನ ಕೊನೆಯದು ಇದು 8. ಇನ್ನ ಎ ಫಿಫ್ತ್. ಎ ಫಿಫ್ತ್ ಈಕ್ವಲ್ ಟು ಎ ಪ್ಲಸ್ 4D. ದೇರ್ ಈಸ್ 53 ಪ್ಲಸ್ 4 -15. ದೇರ್ ಈಸ್ 53 ಪ್ಲಸ್ -15. 15 ಫೋರ್ ಸಾ 60. 60 53 ಕಳಿಬೇಕು. ಇವಾಗ 7 -7. ಸೊ ಇಸ್ ದ ಆನ್ಸರ್ ಆಫ್ -7. ದೇರ್ ಫೋರ್ ಯುವರ್ ಎ ಪಿಸ್, ನಿಮ್ಮ ಎ ಪಿ ಯಾವುದು ಅಂತಂದ್ರ 53. ನೆಕ್ಸ್ಟ್ 38. ನೆಕ್ಸ್ಟ್ 23. ನೆಕ್ಸ್ಟ್ 8. ನೆಕ್ಸ್ಟ್ 7. ನೆಕ್ಸ್ಟ್ -22. ಹುಯಿಸ್ ಟರ್ಮ್ ಆಫ್ ದ ಎ ಪಿ? ದ ಗಿವನ್ ಎ ಪಿ ಆಫ್ 3 8 13 18. 13 18 ಡ್ಯಾಶ್ ಡ್ಯಾಸ್ ಈ ಶ್ರೇಣಿಯಲ್ಲಿ 78ನೆಯ ಪದ ಇದು ಎಷ್ಟನೇದ್ದು, ಯಾವ ಪದ ಅಂತ ಕೇಳಿತ್ತು. ದೇರ್ ಈಸ್ 3 8 13 18 ಡ್ಯಾಶ್ ಡ್ಯಾಸ್. ಮತ್ತೆ 78 ಬರೋದ್ರಿ ಅಲ್ಲ, 78 ಯಾವ ಪದ ಅಂತ ಕೇಳದ ನಿಮ್ಗೆ. ಹಾಗಾದ್ರೆ ಇಲ್ಲಿ ಎ ಎಷ್ಟು ಅಂದ್ರ 3. ಡಿ 8 -3 8 -3 5. ಎನ್ ಯಾವ ಪದ ಅಂತ ಕೇಳದವ ನಿಮ್ಗೆ, ಯಾವ ಪದ? ಎನ್ನ ಇಲ್ಲ. ಹಾಗಾದ್ರ ನಿಮಗೆ ಬೇಕಾಗಿದ್ದ ಪದ ಯಾವ್ದು ಬೇಕು? 78. ಎಷ್ಟನೇ ಪದ ಬೇಕಲ್ಲ? ಸೊ ಇಸ್ ದ 78. ಎನ್ ಈಕ್ವಲ್ ಟು 78. ದ ಫಾರ್ಮುಲಾ ಆಫ್ ಎನ್ ಎ ಪ್ಲಸ್ ಎನ್ -1 ಡಿ. ಎನ್ ಅಂದ್ರೆ ಎಷ್ಟದ? 78 ಬರೆದ್ರಿ. ಎ ಅಂದ್ರ ಬರೆದ್ರಿ 3 ಪ್ಲಸ್ ಎನ್ ಇಲ್ಲ ನೋಡ್ರಿ, ಇಲ್ಲ ಎನ್ -1 ಡಿ 5. ದೇರ್ ಇಸ್ 78. 3 + 5 × n 5 n -+-5 1 = 5.
ಐದರಿಂದ ಇವೆರಡಕ್ಕೂ ಗುಣಿಸ್ಬೇಕು. 78 ಮೈನಸ್ 5 ಪ್ಲಸ್ 3, ಇದ್ರಾಗ ಇದಕ್ಕೆ ಕಳಿಬೇಕಲ್ಲ, ಮೈನಸ್ 5ರಲ್ಲಿ ಪ್ಲಸ್ 3 ಕಳೆದೆ ಅಂದ್ರ ಮೈನಸ್ 2, 5 ಎನ್. ಈ ಪದ 78 ಕಡೆ ಸರಿಸ್ಬೇಕು ನೀವು. 78 ಮೈನಸ್ 2 ಸರುವಾಗ ಬರುವಾಗ ಪ್ಲಸ್ 2 ಆಗತ್ತೆ, 5 ಎನ್ ಆಗತ್ತೆ. ನೆಕ್ಸ್ಟ್ 78 2 ಯಾಡ್ ಮಾಡ್ಕೊಂಡ್ರ ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ಅದು 80, 5 ಎನ್. ನಿಮಗಿಲ್ಲಿ ಎನ್ ಅದ ಬೆಲೆ ಬೇಕು. ಸೊ ಇಸ್ತ ಎನ್ ಇಕ್ವಲ್ ಟು 80/5. 80ಕ್ಕ 5ರಿಂದ ಭಾಗಿಸ್ಬೇಕು, 5 ಒಂದ್ಲೇ 5 ಒಂದ್ಲೇ 5, 3 ಉಳಿತಲ್ಲ 30 ಆಗತ್ತೆ, 5 6ಲೇ ಎನ್ ಇಕ್ವಲ್ ಟು ಎಷ್ಟು ಬಂತು 16 ಬಂತು. 16ನೇ ಪದ ಏನಾಗ್ಯದ ಅನ್ನಂಗೈತಿದ್ರಾಗ 78 ಆಗಿದೆ. ಸೊ ಇಸ್ ದ ರೈಟ್ ದಟ್ ಪಾಯಿಂಟ್. 16th ಟರ್ಮ್ ಆಫ್ ಎ ಪಿ ಈಸ್ 78. ಎಷ್ಟನೇ ಪದ 78 ಆಗ್ಯದ, 16ನೇ ಪದ ಆ ಶ್ರೇಣಿಯಲ್ಲಿ 78 ಆಗಿದೆ. ಎ ಪಿ ಅಲ್ಲಿ 5ನೇ ಲೆಕ್ಕ ಏನಂತ ಕೊಟ್ರು, ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆ, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್, ಫೈಂಡ್ ದಿ ನಂಬರ್. ಸೊ ಇಸ್ ದ ಮೇನ್ ಆಫ್ ಟರ್ಮ್ಸ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಎ ಪಿಸ್, ಕೊಟ್ಟಿರುವಂತಹ ಸಮಾಂತರ ಶ್ರೇಣಿಗಳಲ್ಲಿ ಫೈಂಡ್ ದ ನಂಬರ್ಸ್ ಅಂತ ಹೇಳ್ತಾರೆ. ನಂಬರ್ ಪದಗಳ ಸಂಖ್ಯೆಯನ್ನ ಕಂಡುಹಿಡಿದ್ರಿ. ಎಲ್ಲಿದಿಂದ ಅಂತಂದ್ರ ಒಂದು ಎ ಪಿ ಕೊಟ್ಟರವರು 7 13 19 205. ಈ ಎ ಪಿಯಲ್ಲಿ 7ರಿಂದ ಆ ಎ ಪಿ ಗಂಟ ನಾವು ಬಂದೆವು 205ಕ್ಕೆ ಬಂದು ಮುಟ್ಟದೆವು ಅಂತಂದ್ರ ಎಷ್ಟು ಪದಗಳ ಅದ್ರಾಗ ಅದಾವ ಅನ್ನುವಂಥದ್ದು ಗೊತ್ತಾಗ್ಬೇಕು. ಹಾಗಾದ್ರೆ ಇಲ್ಲಿ ಮೊದಲು ನಾವು ಏನ್ ಮಾಡ್ಬೇಕು ಅಂತಂದ್ರ ಎ ಮೊದಲನೇ ಪದ 7 ಅಂತ ತಗೋಬೇಕು. ಆ ನಂತರ ಸಾಮಾನ್ಯ ವ್ಯತ್ಯಾಸ 13 ಮೈನಸ್ 7, 13ರಾಗ 7 ಕಳೆದ್ರಲ್ಲಿ ಎಷ್ಟು ಬತ್ತು 6. ಇನ್ನ ಎನ್ ತಗೋಬೇಕು, ಎನ್ ಇಟ್ ಮೀನ್ಸ್ ಎಲ್ ಅಂತ ಹೇಳ್ತೀನಿ. ಎನ್ ಅಂದ್ರೂ ಒಂದೇ, ಎಲ್ ಅಂದ್ರೂ ಒಂದೇ, ಕೊನೆಯ ಪದ ಎಷ್ಟಾಗುತ್ತೆ 205. ನೆಕ್ಸ್ಟ್ ಎನ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ಬಿಕಾಸ್ ಫೈಂಡ್ ದ ನಂಬರ್. ಸೋ ಈಸ್ ಯುವರ್ ಫಸ್ಟ್ ಟರ್ಮ್ 7, ದ ಕಾಮನ್ ಡಿಫ್ರೆನ್ಸ್ ಆಫ್ 13 ಮೈನಸ್ 7 ಇಕ್ವಲ್ ಟು 6, ದಟ್ ಈಸ್ 205. 205 ಈಸ್ ಎನ್, ಎನ್ ಇಟ್ ಮೀನ್ಸ್ ಎಲ್, ಎಲ್ ಇಟ್ ಮೀನ್ಸ್ ಅ ಲಾಸ್ಟ್ ನಂಬರ್, ಲಾಸ್ಟ್ ನಂಬರ್ ಆಫ್ ದಟ್ ಎಪಿ 205. ಫೈಂಡ್ ದ ನಂಬರ್, ಅಲ್ಲಿರುವಂತಹ ಪದಗಳು ಎಷ್ಟು, ಮೊದಲನೇ ಪದ 7, ಕೊನೆಯ ಪದ 205, ಸಾಮಾನ್ಯ ವ್ಯತ್ಯಾಸ 6, ಆದರೆ ಪದಗಳ ಸಂಖ್ಯೆ ಎಷ್ಟು ಅಂತ. ಇಲ್ಲಿ ದೇರ್ ಈಸ್ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ, ಇದರಲ್ಲಿ ಆ ಬೆಲೆಗಳನ್ನ ಆದೇಶ ಮಾಡ್ಬೇಕು ನಾವು ಇವಾಗ. ಇಲ್ಲಿ ಎನ್ ಅದು ಎನ್ ಅಂದ್ರು ಒಂದೇ, ಎಲ್ ಅಂದ್ರು ಒಂದೇ, ಎಷ್ಟು 205. 205 ಎ ಅಂದ್ರ 7, ಮೊದಲನೇ ಪದ 7, ಎನ್ ಇದನ್ನೇ ನಾವು ಫೈಂಡ್ ಮಾಡ್ಬೇಕು. ಕ್ವಶನ್ಸ್ ಇದೆ ಎನ್ ಮೈನಸ್ 1 ಡಿ 6, ಪದಗಳನ್ನ ನಾವು ಅಲ್ಲಿ ಆದೇಶ ಮಾಡ್ಕೊಂಡಿದೀವಿ. ಎ ಅನ್ನದ ಬೆಲೆ ತುಂಬದೆವು, ಎದ ಬೆಲೆ ತುಂಬೀವಿ, ಎನ್ ಅಂತ ಗೊತ್ತಿಲ್ಲ, ಡಿದ ಬೆಲೆ 6. 205 ಈಕ್ವಲ್ ಟು 7, 6ರಿಂದ ಇದಕ್ಕೊಮ್ಮೆ, 6ರಿಂದ ಇದಕ್ಕೊಮ್ಮೆ ಗುಣಿಸ್ಬೇಕು. 6 ಎಂಟು ಎನ್ 6 ಎನ್, ಮೈನಸ್ ಪ್ಲಸ್ ಮೈನಸ್ 6 ಒಂದಲೇ 6. 205 7ರಲ್ಲಿ 6ನ್ನ ಕಳಿಬೇಕು, ಎಷ್ಟು ಬರುತ್ತೆ 7ರಾಗ 6 ಕಳೆದ್ರೆ 1, ಪ್ಲಸ್ 1 ಬರುತ್ತೆ, ಪ್ಲಸ್ 7 ಇಸ್ ಲಾರ್ಜ್ ನಂಬರ್ ಆಫ್ ದಟ್ ದ ಮೈನಸ್ 6. ಸೊ ಈಸ್ ನೆಕ್ಸ್ಟ್ 6n. ಇಲ್ಲಿ ಇದನ್ನ ಈ ಕಡೆ ಸರಿಸ್ಕೊಳ್ಳೋಣ, 205
ಪ್ಲಸ್ ಒಂದು ಈಚ ಕಡೆ ಬರೋ ಹೊತ್ನಾಗ ಮೈನಸ್ ಒಂದು ಆರು ಎನ್. ನೆಕ್ಸ್ಟ್ ಆರು ಎನ್ ಅಂತ ತಗೊಂಡಿದೀವಿ. ಇವಾಗ ಎರಡು ನೂರ ಐದರಾಗ ಒಂದು ಕಳಿಬೇಕು. ಎರಡು ನೂರ ಐದರಾಗ ಒಂದು ಕಳದೆ ಅಂದ್ರ ಎರಡು ನೂರ ನಾಲ್ಕು. ಆರು ಎನ್ನದ ಬೆಲೆ ಎರಡು ನೂರ ನಾಲ್ಕು. ಹಾಗಾದ್ರ ಎನ್ನದ ಬೆಲೆ ಎಷ್ಟು ಅಂತ ಪ್ರಶ್ನೆ. ಎರಡು ನೂರ ನಾಲ್ಕಕ್ಕ ನಾವ್ ಎಷ್ಟರಿಂದ ಭಾಗಿಸ್ಬೇಕು? ಆರರಿಂದ ಭಾಗಿಸ್ಬೇಕು. ಎನ್ ಇಕ್ವಲ್ ಟು ಎಷ್ಟಾಗತ್ತೆ? ಆರು ಒಂದಲೇ ಆರು ಮೂರ್ಲೆ ಹದಿನೆಂಟು, ಎರಡು ಉಳಿತು ಇಪ್ಪತ್ನಾಲ್ಕು ಆಗತ್ತೆ. ಆರು ನಾಲ್ಕಲೆ ಹಾಗಾದ್ರ ಮೂವತ್ನಾಲ್ಕು. ಎಷ್ಟು ಪದಗಳದಾವ ಅನ್ನಂಗೈತಲ್ಲಿ? ಮೂವತ್ನಾಲ್ಕು ಪದಗಳದಾವ. ಎಷ್ಟದವ? ಮೂವತ್ನಾಲ್ಕು. ದ ಗಿವನ್ ಎ ಪಿಸ್ ಆಫ್ ಟು ದಿ 34 ಟರ್ಮ್ಸ್. ಸೊ ಈಸ್ ದ ಲಾಸ್ಟ್ ಆನ್ಸರ್ ಎನ್ ಇಕ್ವಲ್ ಟು 34. 34 ಈಸ್ ಟರ್ಮ್ಸ್. ನೆಕ್ಸ್ಟ್ ಮೊದಲನೇ ಪದ ಹದಿನೆಂಟು. ಇವಾಗ ಸಾಮಾನ್ಯ ವ್ಯತ್ಯಾಸ ಬರೀಬೇಕು ಅಂತ ನಿಮ್ಮದು ವಿಚಾರ. ಹಾಗಾದ್ರ ಇಲ್ಲಿ ಹದಿನೆಂಟು ಇವೆರಡಕ್ಕೂ ಗುಣಿಸ್ಬೇಕು. ಎರಡು ಹದಿನೈದ್ಲೆ ಅಥವಾ ಹದಿನೈದು ಎರಡ್ಲೆ ಮೂವತ್ತು ಇದು ಕೂಡಿಸ್ಬೇಕು. ಎರಡು ಹದಿನೈದ್ಲೆ ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಅಪಾನ್ ಎರಡು. ಎರಡು ಹದಿನೈದ್ಲೆ ಮೂವತ್ತು ಒಂದು ಮೂವತ್ತೊಂದು ಅಪಾನ್ ಎರಡು ಹದಿಮೂರು. ಹಾಗೆನೆ ಮೈನಸ್ ನಲವತ್ತ ಏಳು. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು ಅಂದ್ರ ಇದರಾಗ ಇದ ಕಳಿಬೇಕು. ಮೂವತ್ತೊಂದು ಅಪಾನ ಎರಡು ಮೈನಸ್ ಹದಿನೆಂಟು. ದೇರ್ ಈಸ್ ಒನ್. ದ ಎಲ್ಸಿಯಂ ಆಫ್ ಟೂ. ಟೂ ಒನ್ ಸಾ ಒನ್ ಟೂ ಸಾ ಥರ್ಟಿ ಒನ್. ಒನ್ ಸಾ ಥರ್ಟಿ ಒನ್ ಅಂದ್ರ ಮೂವತ್ತು ಒಂದು, ಒಂದಲೇ ಮೂವತ್ತೊಂದು, ಹದಿನೆಂಟು ಎರಡಲೇ ಮೂವತ್ತಾರು. ಇಲ್ಲಿ ಮೂವತ್ತಾರು ರಲ್ಲಿ ಮೂವತ್ತೊಂದು ಕಳಿಬೇಕು. ಎಷ್ಟು ಬರುತ್ತೆ? ಮೂವತ್ತಾರಾಗ ಮೂವತ್ತೊಂದು ಕಳೆದ್ರ ಮೈನಸ್ ಐದು ಅಪಾನ ಎರಡು. ಮೈನಸ್ ಐದು ಅಪಾನ ಎರಡು ಏನದು? ಸಾಮಾನ್ಯ ವ್ಯತ್ಯಾಸ. ಎ ಎನ್ ಅಂತ ಬಂತು. ಎ ಎನ್ ಅಂದ್ರ ಕೊನೆಯ ಪದ. ಕೊನೆಯ ಪದ ಎಷ್ಟದ? ಮೈನಸ್ ನಲವತ್ತ ಏಳು. ಎನ್ ಅಂದ್ರ ಇಲ್ಲ. ಹಾಗಾದ್ರ ನಿಮ್ಗಿಲ್ಲಿ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ. ಎನ್ ಕೊನೆಯ ಪದ ಮೈನಸ್ ನಲವತ್ತ ಏಳು ಈಕ್ವಲ್ ಟು ಎ. ಎ ಅಂದ್ರೆ ಎಷ್ಟು? ಹದಿನೆಂಟು. ಎನ್ ಇಲ್ಲ, ಮೈನಸ್ ಒಂದು. ಡಿ ಅಂದ್ರೆ ಎಷ್ಟದ ನೋಡ್ರಿ? ಮೈನಸ್ ಫೈವ್ ಬೈ ಟೂ ಅದ. ಮೈನಸ್ ಫೈವ್ ಬೈ ಟೂ. ಹಾಗಾದ್ರ ಮೈನಸ್ ಫೋರ್ಟಿ ಸೆವೆನ್ ಏಟೀನ್ ಮೈನಸ್ ಪ್ಲಸ್ ಮೈನಸ್ ಫೈವ್ ಬೈ ಟೂ ಎನ್. ಮೈನಸ್ ಮೈನಸ್ ಪ್ಲಸ್ ಫೈವ್ ಬೈ ಟೂ ಒನ್ ಸಾ ಫೈವ್ ಬೈ ಟೂ. ಐದು ಅಪಾನ ಎರಡು ಒಂದಲೇ ಐದು ಅಪಾನ ಎರಡು ಗುಣಾಕಾರದ. ಮೈನಸ್ ನಲವತ್ತ ಏಳು ಈಕ್ವಲ್ ಟು ಹದಿನೆಂಟು ಐದು ಅಪಾನ ಎರಡು. ಹೌದಲ್ಲ, ಇವೆರಡು ತೆಗೆದುಕೊಳ್ಬೇಕು. ಹದಿನೆಂಟು ಐದು ಅಪಾನ ಎರಡು. ಹದಿನೆಂಟು ಐದು ಅಪಾನ ಎರಡು ಕೂಡಿಸ್ಕೊಳ್ಳೋಣ. ಹದಿನೆಂಟು ಪ್ಲಸ್ ಐದು ಅಪಾನ ಎರಡು ಮೈನಸ್ ಐದು ಅಪಾನ ಎರಡು ಎನ್ ಇದು ಕಡೆಗೆ ಬರ್ಕೊಂಡಿದ್ದೀವಿ. ಮೊದಲು ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೈನಸ್ ಫೋರ್ಟಿ ಸೆವೆನ್, ಹದಿನೆಂಟು ಒಂದು ಪ್ಲಸ ಎರಡು, ಒಂದ ಎರಡಲೆ ಎರಡ ಒಂದಲೆ ಹದಿನೆಂಟು ಎರಡಲೆ ಮೂವತ್ತ ಆರು ಪ್ಲಸ್ ಐದು ಒಂದಲೆ ಐದು ಮೈನಸ್ ಐದು ಅಪಾನ್ ಎರಡು ಎನ್. ಮೈನಸ್ ಫೋರ್ಟಿ ಸೆವೆನ್ ಈಕ್ವಲ್ ಟು ಮೂವತ್ತಾರು ಐದು ನಲವತ್ತ ಒಂದು ಅಪಾನ್ ಎರಡು ಮೈನಸ್ ಐದು ಅಪಾನ್ ಎರಡು ಎನ್. ಇವಾಗ ಈ ಒಂದು ಪದ ಈಚೆ ಕಡೆ ಸರಿಸ್ಕೊಂಡು ಬಿಡೋಣ. ಹಾಗಾದ್ರ ಇಲ್ಲಿ ಮೈನಸ್ ಫೋರ್ಟಿ ಸೆವೆನ್ ಮೈನಸ್ ಫೋರ್ಟಿ ಒನ್ ಬೈ ಟೂ ಈಕ್ವಲ್ ಟು ಮೈನಸ್ ಫೈವ್ ಬೈ ಟೂ
n. So is 1. There are minus LCM of 1, 2, LCM ತಗೊಂಡ್ರೆ 2. 1, 2 ಲೆ 2, 1 ಲೆ 47, 2 ಲೆ 2, 7 ಲೆ 14, 2, 4 ಲೆ 8, 1, 9, minus 94, minus 41, 1 ಲೆ 41, minus 5 upon 2 n. ಮೈನಸ್ ಅದ, ಮೈನಸ್ ಅದ, 4, 1, 5, 9, 4, 13, ಮೈನಸ್ 135 ಅಪಾನ್ 2 ಈಕ್ವಲ್ ಟು ಮೈನಸ್ 5 ಅಪಾನ್ 2 ಎನ್ ಅದ. ಇಲ್ಲಿ ಈಕ್ವಲ್ ಟು ಪ್ರಥಮವಾಗಿ ನೋಡ್ಕೊಳ್ರಿ, ಎಡಭಾಗಕ್ಕೆ 2 ಅದ, ಇಲ್ಲಿ ಬಲಭಾಗ ತೆಗೆದುಕೊಂಡ್ರ ಅಲ್ಲಿ ಡಿನಾಮಿನೇಟರ್ 2 ಅದ, ಇಲ್ಲಿ ಡಿನಾಮಿನೇಟರ್ 2 ಅದ. ಹಾಗಾದ್ರೆ ಇದರಿಂದ ಇದು ತೆಗೆದು ಬಿಡೋಣಲ್ಲ, ತೆಗೆದು ಬಿಟ್ಟೆ ಹಾಕಿದ್ರೆ ಎರಡು ಅಷ್ಟೇ ಅದಾವ. ಮೈನಸ್ 135 ಬತ್ತು, ಮೈನಸ್ ಮೈನಸ್ ತೆಗಿರಿ ಪ್ಲಸ್ ಆಗುತ್ತೆ, ಹೌದಲ್ಲ. 135 ಈಕ್ವಲ್ ಟು 5 ಎನ್. ನಮ್ಗೆ ಇಲ್ಲಿ ಎನ್ನದ ಬೆಲೆ ಬೇಕು ಅಂತಂದ್ರ 135ಕ್ಕ ಎಷ್ಟರಿಂದ ಭಾಗಿಸ್ಬೇಕು, 5ರಿಂದ ಭಾಗಿಸ್ಬೇಕು. ಎನ್ ಈಕ್ವಲ್ ಟು 5, 1ಲೇ 5, 2ಲೇ 10, 3 ಉಳಿತಲ್ಲ 35, 5, 7ಲೇ ಹಾಗಾದ್ರ 27. ಎಷ್ಟು ಪದಗಳದ ಬಂದಂಗೈತಲ್ಲಿ, 27 ಪದಗಳಿವೆ ಅಂತ. ದೇರ್ ಆರ್ 27 ಟರ್ಮ್ಸ್. ಆರ್ನೇ ಲೆಕ್ಕ ಏನಂತ ಕೊಟ್ರು, ಚೆಕ್ ವೆದರ್ ಮೈನಸ್ 150 ಟು ಎಕ್ಸ್ ಮೈನ್ ಆರ್ ದಿ ಚೆಕ್. ದ 100 ಮೈನಸ್ 150 ಮೈನಸ್ 150 ಈಸ್ ಎ ಟರ್ಮ್ ಆಫ್ ದ ಎ ಪಿ. ಮೈನಸ್ 150 ಈಸ್ ಒನ್ ಆಫ್ ದ ಟರ್ಮ್ ದ ಗಿವನ್ ಎ ಪಿ 11852. ಇದು ಒಂದು ಎ ಪಿ ಅದ, 11852. ಇದರಲ್ಲಿ ಈಗನೇ ನಾವು ಬರ್ಕೋತ್ ಹೋದೆವು ಅಂತಂದ್ರ ಅದ್ರಾಗ ಮೈನಸ್ 150 ಈ ಎ ಪಿ ಯಲ್ಲಿ ಬರ್ಲಿಕ್ಕೆ ಆಗತ್ತಾ ಅಂತ ಕೇಳ್ತಾನ, ಬರ್ತದ ಅಥವಾ ಇಲ್ಲೋ. ಹಾಗಾದ್ರೆ ಇದ್ರಲ್ಲಿ ಈ ಪದ ಏನದಲ್ಲ ಬಹಳ ಮುಖ್ಯವಾಗಿದ್ದು, ಮೈನಸ್ 150. ಇಂಥ ಒಂದು ಪ್ರಶ್ನೆಗಳನ್ನ ಈಗಾಗಲೇ ನಮ್ಮ ಒಂದು ಪರೀಕ್ಷೆ ಬರುತ್ತಲ್ಲ, ವಾರ್ಷಿಕ ಪರೀಕ್ಷೆ, ಅದರಲ್ಲಿ ವಿಶೇಷವಾಗಿ ಇಂಥ ಲೆಕ್ಕ ನಿಮಗೆ ಸ್ವಲ್ಪ ಕಠಿಣ ಅನಿಸ್ತದೆ. ಅವಾಗ ನಾವು ಏನ್ ಮಾಡ್ಬೇಕು, ಮೊದಲ ಕೊಟ್ಟಿದ್ದು ಎ ಪಿ ನೋಡ್ಕೋಬೇಕು, ನೋಟ್ ಮಾಡ್ಕೊಳ್ಳೋಣ. ಕೊಟ್ಟಿದ್ದೇನು, 11852. ಇದರಲ್ಲಿ ಮೈನಸ್ 150 ಬರುತ್ತೇನೋ ಅನ್ನುವಂತ ಪ್ರಶ್ನೆ. ಹಾಗಾದ್ರ ಎ 11, ಡಿ 8 ಮೈನಸ್ 11 ಮೈನಸ್ 3. ನೀವು ಇಲ್ಲಿ ಬರೆಯ ಹೊತ್ತಾಗ ತಪ್ಪತ್ರಿ, ವಿಶೇಷವಾಗಿ 8 ಮೈನಸ್ 11 ಬರೆದಿರ್ತೀರಿ, ಇಲ್ಲಿ ಪ್ಲಸ್ 3 ಬರೆದು ಬಿಡ್ತೀವಿ, ಯಾಕಂದ್ರೆ ಗಡಬಡದೊಳಗೆ ಹಂಗಾಗತ್ತೆ, ಅವಸರ ಇರುತ್ತಲ್ಲ ನಿಮ್ಗೆ. 11ರಾಗ 8 ಕಳೆದ್ರ ಮೈನಸ್ 3, ಎನ್ ಇಲ್ಲ ನೋಡ, ಎ ಎನ್ ಮೈನಸ್ 150 ಅದೇ ಏನ್ ಅಂತ ತಗೋಬೇಕು. ಮೈನಸ್ 150 ಇಸ್ ದ ಲಾಸ್ಟ್ ಆಫ್ ದಟ್ ಟರ್ಮ್, ಆದೇನು ಇಲ್ಲ ಆದ ಅನ್ನೋದು ಮುಂದೆ ಗೊತ್ತಾಗುತ್ತೆ ಕ್ಯಾನ್ಸಲ್ ಮಾಡುವ. ಸೊ ಇಸ್ ದೇರ್ ಫೋರ್ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಫಾರ್ಮಲ್ ತಗೊಂಡ್ವಿ, ನಮಗಿಲ್ಲಿ ಮೈನಸ್ 150 ಈಸ್ ದ ಟರ್ಮ್ ಆಫ್ ದ ಎ ಪಿ ಗಿವನ್ 11852 ಅಂತ ಕೊಟ್ರು. ಮೈನಸ್ 150 ಇದ್ರಾಗಿರುವಂತ ಪದ ಆದೇನು ಅನ್ನುವಂತ ಪ್ರಶ್ನೆ. ಹಾಗಾದ್ರ ಮೈನಸ್ 150 ಎ 11, ಎನ್ ಇಲ್ಲ ಮೈನಸ್ 1, ಡಿ ಮೈನಸ್ 3. ಮೈನಸ್ 150 11 ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು ಎನ್ 3 n, ಇದರಿಂದ ಆಯ್ತು. ಇದರಿಂದ ಇದಕ್ಕೊಮ್ಮ ಮೈನಸ್ ಮೈನಸ್ ಪ್ಲಸ್ 3 1 n 1 ಸ 3, 3 ಒಂದಲೇ 3. ಮೈನಸ್ 150 11 ಪ್ಲಸ್ 3 14,
ಹನ್ನೊಂದು ಪ್ಲಸ್ ಮೂರು ಹದಿನಾಲ್ಕು ಮೈನಸ್ ಮೂರು ಎನ್. ಇದು ಪಾಸಿಟಿವ್ ಆಗ್ಬೇಕು, ನೆಗೆಟಿವ್ ಇದೆ, ಮೈನಸ್ ಅದ, ಪ್ಲಸ್ ಮಾಡ್ಬೇಕು. ಇದು ಈ ಕಡೆ ತಗೊಂಡ್ ಬರ್ರಿ ಎಡಭಾಗಕ್ಕ, ಇದನ್ನೇನದ ಈಚೆ ಕಡೆ ತಗೊಂಡು ಹೋಗ್ರಿ. ಹಾಗಾದ್ರೆ ಈಕ್ವಲ್ ಟು ಮೈನಸ್ ಮೂರು ಎನ್ ಪ್ಲಸ್ ಮೂರು ಎನ್, ಹದಿನಾಲ್ಕು ಅದೇ ಜಾಗದಲ್ಲಿ ಇರ್ಲಿ, ಮೈನಸ್ 150 ಪ್ಲಸ್ 150 ಆಗುತ್ತೆ, ಹೌದಲ್ಲ, ಮೈನಸ್ ಅದ ಪ್ಲಸ್ ಆಗುತ್ತೆ. ಮೂರು ಎನ್ ನೂರ ಐವತ್ತರಲ್ಲಿ ಹದಿನಾಲ್ಕು ಕೂಡಿಸಣ್ಣ, ಸೊನ್ನೆ ನಾಲ್ಕು ನಾಲ್ಕು, ಐದು ಒಂದು ಆರು, ಒಂದಕ್ಕ ಒಂದು. ನಂತರ ಎನ್ ಬೆಲೆ ಫೈಂಡ್ ಮಾಡಬೇಕು. ಎನ್ ಬೆಲೆ ಫೈಂಡ್ ಮಾಡಬೇಕು ಅಂದ್ರ 164 ಮೂರರಿಂದ ಭಾಗಿಸ್ಬೇಕು. 164 ಮೂರರಿಂದ ಪೂರ್ತಿಯಾಗಿ ಭಾಗ ಆಗ್ಲಿಕ್ಕೆ ಸಾಧ್ಯ ಇದೆ ನೋಡ್ರಿ. 164 ಮೂರ ಒಂದ್ಲೇ ತಗೊಂಡ್ರಿ, ಮೂರ ಐದ್ಲೆ ಹದಿನೈದು ಹೋಗುತ್ತೆ, ಒಂದ್ ಬರುತ್ತೆ, ಹದಿನಾಲ್ಕು ಆಯ್ತು. ಮೂರರ ಟೇಬಲ್ದಲ್ಲಿ ಅಥವಾ ಮೂರರ ಮಗ್ಗಿಯಲ್ಲಿ ಹದಿನಾಲ್ಕು ಬರುತ್ತ ಬರಲ್ಲ, ಇಲ್ಲಿ ಪೂರ್ತಿಯಾಗಿ ಕ್ಯಾನ್ಸಲ್ ಆಗಲ್ಲ, ಭಾಗ ಹೋಗಲ್ಲ. ಭಾಗ ಹೋಗಲ್ಲ ಅಂತಂದ್ರ ಮೈನಸ್ 150 ಈ ಎ ಪಿ ದೊಳಗ ಕೊಟ್ಟಿರುವಂತ ಎ ಪಿ ಯಲ್ಲಿ ಆ ಪದ ಇಲ್ಲ. ಅಕಸ್ಮಾತ್ ಇಲ್ಲಿ ಪೂರ್ತಿಯಾಗಿ ಭಾಗ ಹೋಗಿತ್ತು ಅಂತಂದ್ರ, ಕ್ಯಾನ್ಸಲ್ ಆಯಿತು ಅಂತಂದ್ರ ಆ ಪದ ಇದ್ರಾಗ ಇರುತ್ತೆ, ಕ್ಯಾನ್ಸಲ್ ಆಗಲ್ಲ ಅಂತಂದ್ರ ಆ ಪದ ಇದ್ರಾಗ ಇಲ್ಲ. ಸೊ ಇಸ್ ದೇರ್ ಫೋರ್ ಮೈನಸ್ 150 ಈಸ್ ಎ ನಾಟ್ ಟರ್ಮ್ ಆಫ್ ದ ಗಿವನ್ ಎ ಪಿ. ಹಾಗಾದ್ರ ಮೈನಸ್ 150 ಇದು ಕೊಟ್ಟಿರುವ ಸಮಾಂತರ ಶ್ರೇಣಿಯ ಪದ ಅಲ್ಲ, ಯಾಕಲ್ಲ ಅನ್ನೋದು ಗೊತ್ತಾಯ್ತಾ. ಸೊ ಇಸ್ ದೇರ್ ಫೋರ್ ಎನ್ ಈಕ್ವಲ್ ಟು 164/3 ಈಸ್ ಕಂಪ್ಲೀಟ್ಲಿ ನಾಟ್ ಡಿವಿಸಿಬಲ್ ಬೈ ದ ತ್ರೀ, ದೇರ್ ಫೋರ್ ಮೈನಸ್ 150 ಈಸ್ ನಾಟ್ ಟರ್ಮ್ ಆಫ್ ದ ಗಿವನ್ ಎ ಪಿ. ಕ್ಲಿಯರ್, ಅಂಡರ್ಸ್ಟ್ಯಾಂಡ್, ರೈಟ್ ಇಟ್. ಏಳನೇದಾಗಿ ಫೈಂಡ್ ದ 31st ಟರ್ಮ್. ಮೊದಲನೇ ಪ್ರಶ್ನೆ, ಫೈಂಡ್ ದ 31st ಟರ್ಮ್ ಅಂದ್ರೆ ಏನು? 31ನೇ ಪದ ಕಂಡುಹಿಡ್ರಿ ಅಂತ. 31ನೇ ಪದ ಕಂಡುಹಿಡಿಬೇಕು ಅಂದ್ರೆ ನಿಮ್ಮಲ್ಲಿ ಪ್ಲಾಸ್ ಆಗಿಬಿಡುತ್ತೆ. ಹೆಂಗ್ ಕಂಡುಹಿಡಿಬೇಕು? ಎದ ಬೆಲೆ ಬೇಕು, ಡಿದ ಬೆಲೆ ಬೇಕು, ಯಾವುದೇ ಒಂದು ಟರ್ಮ್ ನಾವು ಸರ್ಚ್ ಮಾಡ್ಬೇಕು ಅಂದ್ರ, ಕಂಡುಹಿಡಿಬೇಕು ಅಂದ್ರ ಮೊದಲನೇ ಪದ ಬೇಕು, ಜೊತೆಗೆ ಸಾಮಾನ್ಯ ವ್ಯತ್ಯಾಸ ಬೇಕು. ಇದ್ದಾಗ ಮಾತ್ರ ಆ ಪದ ಕಂಡಿಡ್ಲಿಕ್ಕೆ ಬರುತ್ತೆ, ಇಲ್ಲಿ ಬರಲ್ಲ. ಅದು ಹೆಂಗ್ ಕಂಡಿಡ್ಲಿಕ್ಕೆ ಸಾಧ್ಯ? ಫೈಂಡ್ ದ 31st ಟರ್ಮ್, ಒನ್ ಕ್ವಶನ್. ನೆಕ್ಸ್ಟ್, ಆಫ್ ಎನ್ ಎ ಪಿ ಹೂಸ್ 11th ಟರ್ಮ್ ಇಸ್ 38. ನೋಡ್ರಿ, ಮೊದಲನೇ ಪದ ಕೊಟ್ಟಿಲ್ಲ ಅವ್ರು ನಿಮ್ಗ, 11ನೇ ಪದ 38 ಅಂತ ಕೊಟ್ರು. ಮೊದಲನೇ ಪದ ಎಷ್ಟು ಅಂತ ಅಲ್ಲ, ಅದು ಬಹಳ ನೀವು ಗಮನದಲ್ಲಿ ಇಡಬೇಕು. 11th ಟರ್ಮ್ ಇಸ್ 38, 11ನೇ ಪದ 38. ನೆಕ್ಸ್ಟ್, ಅಂಡ್ ದ 16th ಟರ್ಮ್ ಆಫ್ ದ ಎ ಪಿ, 16th ಟರ್ಮ್ ಈಸ್ 73. 11ನೇ ಪದ 38, 16ನೇ ಪದ 73, ಆದರೆ 31ನೇ ಪದ ಎಷ್ಟು? ಕಲ್ಪನೆ ಬಂತಾನ ಹೇಳಕತ್ತಿದ್ದು ಏನೇನು ಅಂದ್ರ, 11th ಟರ್ಮ್ ಈಸ್ 38, 11th ಟರ್ಮ್ ಈಸ್ 38. ನೆಕ್ಸ್ಟ್, 16th ಟರ್ಮ್ ಈಸ್ 73 ಅಂತ ಹೇಳ್ತಾನ, 16ನೇ ಪದ 73. ಸೊ ಈಸ್ ದ ಎ 16 ಈಸ್ 73. ಫೈಂಡ್ ದ 31st ಟರ್ಮ್. ಸೊ ಈಸ್ ದೇರ್ ಫೋರ್ ಎ 31 ಈಸ್ ಕ್ವಶನ್ ಮಾರ್ಕ್. ಎ 31 ನಮಗ್ ಬೇಕು ಅಂದ್ರ ಮೊದಲನೇ ಪದ ಬೇಕು, ಸಾಮಾನ್ಯ ವ್ಯತ್ಯಾಸ ಬೇಕು. ಇದನ್ನು ನೋಡ್ಕೊಂಡಿವಿ ಮೊದಲನೇ ಪದ ಅಲ್ಲ, ಇದು ನೋಡ್ಕೊಂಡಿದೀವಿ ಮೊದಲನೇ ಪದ ಅಲ್ಲ, ಇದು 11ನೇ ಪದ, ಇದು 16ನೇ ಪದ. ಹಂಗಾದ್ರ ಸ್ವಲ್ಪ ನಾವ್ ಈಗ ಬ್ಯಾಕ್ ಥಿಂಕ್ ಮಾಡ್ಕೋಬೇಕು, ಡಿ ಫೈಂಡ್ ಮಾಡ್ಲಕ್ ಸಾಧ್ಯನಾ? ಅಲ್ಲಿ ಇಲ್ಲಿ ಡಿ ನಮಗ್ ಕಂಡಿಡ್ಲಿಕ್ಕೆ ಆಗತ್ತೇನು? ಎರಡು ಪದಗಳಿದ್ದಾಗ ಡಿ ಕಂಡಿಡಿಬಹುದಲ್ಲ. ಡಿ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಬೈ ಪಿ ಮೈನಸ್ ಕ್ಯೂ ಅಂತ ಹೇಳಿದ್ನಲ್ಲ, ಅವೆಲ್ಲ ನೀವು ಅಲರ್ಟ್ ಆಗಿ ತಗೋಬೇಕು. ಅವು ನೆನಪಿದ್ದಾಗ ಮಾತ್ರ ಬಡ ಬಡ ಗೊತ್ತಾಗುತ್ತೆ ಏನ್ ಕೊಟ್ರು ಅವರು. ನಾ ಏನ್ ಮಾಡ್ಬೇಕು ಅದ ಇವಾಗ, ಡಿ ಮೊದಲು ಕಂಡಿಡಿದ್ರ ಹಂಗಾದ್ರ ಮುಂದೆ ಎ ಕಂಡಿಡಿಬಹುದೇನೋ ಅನ್ನುವಂತ ವಿಚಾರ ತೆಗೆದುಕೊಂಡಾಗ ಇಲ್ಲಿ
ಡಿ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಬೈ ಪಿ ಮೈನಸ್ ಕ್ಯೂ. ಸೊ ಈ ಎ ಪಿ 73 ಮೈನಸ್ ಎ ಕ್ಯೂ 38 ಬೈ 16 ಮೈನಸ್ 11 ಎಪ್ಪತ್ಮೂರರಾಗ 38 ಕಳಿಬೇಕು. 73 ಮೈನಸ್ 38 13 13 8 13ರಾಗ 8 ಹೋದ್ರೆ ಎಷ್ಟು ಉಳಿತು? 5. 13ರಾಗ 8 ಹೋದ್ರ 5. 7ರಾಗ 4 ಕಳಿಬೇಕು. 7ರಾಗ 4 ಕಳೆದ್ರೆ ಎಷ್ಟು ಉಳಿತು? 3 ಉಳಿತು. 35. ಇಲ್ಲಿ ನೇರವಾಗಿ ಕಳಿಲಿಕ್ಕೆ ಸಾಧ್ಯ ಆಗ್ಲಿ, ರಫ್ ವರ್ಕ್ ಇರುತ್ತೆ ನಿಮಗೆ ಅಲ್ಲಿಗೆ ಆನ್ಸರ್ ಶೀಟ್ ನಲ್ಲಿ, ಆ ರಫ್ ವರ್ಕ್ ನಲ್ಲಿ ಕಳೆದ್ ನೋಡ್ಬೇಕಾದ್ರೆ ತಪ್ಪು ಬಿಡಿಸ್ಬಾರ್ದು ಅಷ್ಟೇ. 73 ಮೈನಸ್ 38 35, 16ರಾಗ 11 ಕಳೆದ್ರ 5, 5 ಒಂದಲೇ 5 7ಲೇ 7 ಅಂತ ಬಂತು. 7 ಏನಿದು ಸಾಮಾನ್ಯ ವ್ಯತ್ಯಾಸ ಆ ಎ ಪಿ. ವಾಟ್ ಈಸ್ ದ ಫಸ್ಟ್ ಟರ್ಮ್ ಅಂತ ಪ್ರಶ್ನೆ ಮಾಡ್ಕೊಡ್ರಿ ಮನಸ್ಸಿನಾಗ. ಏನ್ ಹಂಗಾದ್ರೆ ಮೊದಲನೇ ಪದ ಎಷ್ಟು? ಇಲ್ಲ, ಮೊದಲನೇ ಪದ ಇಲ್ಲ ಅಂದ್ರ ನಿಮ್ಗೆ ಎರಡು ಆಪ್ಷನ್ಸ್ ಅದಾವಲ್ಲಿ, ಇಲ್ಲೊಂದು ಆಪ್ಷನ್ಸ್ ಇದೆ, ಇಲ್ಲೊಂದು ಆಪ್ಷನ್ಸ್ ಇದೆ. ಇದುವರೆ ತಗೋರಿ, ಇದುವರೆ ತಗೋರಿ, ಮೊದಲನೇ ಪದ ಸಿಕ್ಕೇ ಬಿಡುತ್ತೆ ನಿಮಗೆ. ಯಾಕಂದ್ರೆ ಡಿ ಒಂದು ಸಿಕ್ಕದ ಅಂದ್ರೆ ಎ ಸಿಗ್ಲೇಬೇಕು. ಹಂಗಾದ್ರ ಎ 11th ಈಕ್ವಲ್ ಟು 38. ಎ 11th ಅನ್ನೋದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರ್ಕೋಬೇಕು ನಾವು. ಎ 11th ಅನ್ನೋದು ಏನಾಗುತ್ತೆ, ಎ ಪ್ಲಸ್ 10 ಡಿ ಅಂತ ಬರೀತೀವಿ, ಈಕ್ವಲ್ ಟು 38 ಆಗುತ್ತೆ. ಹೌದಲ್ಲ, ಎ ಪ್ಲಸ್ 10 ಡಿ ಅಂದ್ರೂ ಒಂದೇ, ಎ 11th ಅಂದ್ರೂ ಒಂದೇ. ಇಲ್ಲಿ ನಿಮಗೆ ಏನ್ ಬೇಕು? ಎ ಬೇಕು. ಎ ಅಷ್ಟೇ ಬರೆಯೋಣಲ್ಲ, 10 ಡಿ ನಿಮ್ ಕಡೆ ಅದ ನೋಡ್ರಿ ಇಲ್ಲಿ 7, 7 ಅಂತ ಬರೆಯನು 38. ಎ ಪ್ಲಸ್ 10 7ಲೆ 70, 10 7 70 ಈಕ್ವಲ್ ಟು 38. ಸೊ ಈಸ್ ದೇರ್ ಫೋರ್ ಎ ವೆಲ್ಯೂ ಆರ್ ಎ ಈಕ್ವಲ್ ಟು 38 ಪ್ಲಸ್ 70 ಇಸ್ ಟು ದಿ ಟ್ರಾನ್ಸ್ಫರ್ ಮೈನಸ್ 70 ಪ್ಲಸ್ 70 ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ, ಬದಲಾವಣೆ ಚೇಂಜ್ ಮಾಡ್ಕೊಂಡಿದೀವಿ. ಹಾಗಾದ್ರ ಮೈನಸ್ 70 ಆಗುತ್ತೆ. 70ರಲ್ಲಿ 38 ಕಳಿಬೇಕು. 70 ಮೈನಸ್ 38 ಇವಾಗ ಕಳೆನು, ಯಾಕಂದ್ರೆ ಒಂದ್ ಪ್ಲಸ್ ಇದೆ ಒಂದ್ ಮೈನಸ್ ಇದೆ. 10ರಾಗ 8 ಹೋದ್ರ 2, 7ರಾಗ 4 ಹೋದ್ರ ಎಷ್ಟು ಉಳಿತು? 3 ಉಳಿತಲ್ಲ, 32 ಮೈನಸ್ ಯಾಕ್ಬತ್ತು? 70 ದೊಡ್ಡದ ಮೈನಸ್ 32. ಇದು ಎದ್ರ ಬೆಲೆ? ಏನ್ ಬೆಲೆ ನೀವು ವಿಚಾರ ಮಾಡ್ರಿ. ಎ ಪಿ ಬರೀಬೇಕು ಅಂತಂದ್ರ ನಿಮ್ಗೆ ನಾ ಮೊದಲೇ ಹೇಳಿದೆ, ಏದ್ ಬೆಲೆ ಗೊತ್ತಿರ್ಬೇಕು, ಡಿದ್ ಬೆಲೆ ಗೊತ್ತಿರ್ಬೇಕು. ಎರಡು ಗೊತ್ತಾದೋ ಇಲ್ಲಿ ಹುಡುಕೋರಿ, ಈಗ ಗೊತ್ತಾದ ಅಂತಂದ್ರ 31ನೇ ಪದ ಸುಲಭವಾಗಿ ನೀವು ಕಂಡುಹಿಡಿಬಹುದಲ್ಲ ಸರಳವಾಗಿ. ಎ 31, ಎ 31 ಈಕ್ವಲ್ ಟು ಎ ಪ್ಲಸ್ 30 ಡಿ ಅಂತ ಬರೀರಿ. ಎ ಪ್ಲಸ್ 30 ಡಿ ಅಂದ್ರು ಒಂದೇ, ಎ 30 ಅಂದ್ರು ಒಂದೇ. ಎ ಅನ್ನುವಂಥದ್ದು ನಿಂಬಲ್ಲಿ ಅದ ಈಗ ಮೈನಸ್ 32, ಆ ನಂತರ ಪ್ಲಸ್ 30, ಡಿದ್ ಬೆಲೆ ಗೊತ್ತದ ನಿಮಗ 7 ಅಂತ, ಈಕ್ವಲ್ ಟು ಮೈನಸ್ 32 ಪ್ಲಸ್ ಮೈನಸ್ 7 3 21 ಪ್ಲಸ್ 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 ಬರುತ್ತೆ 7 3 21 0. 37 210, 210ರಾಗ 32 ಕಳಿಬೇಕು. 210 32 ಕಳೆಯನು, 10ರಲ್ಲಿ 2 ಹೋದ್ರ 8, 11ರಲ್ಲಿ 4ನ ಕಳಿಬೇಕು. 11ರ 4 ಕಳೆದ್ರೆ ಎಷ್ಟಾಗುತ್ತೆ? 7. 2ರಾಗ 1 ಕಳೆದ್ರೆ ಎಷ್ಟು ಬತ್ತು? 1. ಹಂಗಾದ್ರೆ ಇದು ದೊಡ್ಡದ, ಇದು ದೊಡ್ಡದು, ಇದು ದೊಡ್ಡದು, ಇದು ದೊಡ್ಡದು ಅಂತಂದ್ರ ಪ್ಲಸ್ 178. 31ನೇ ಪದ ಎಷ್ಟು ಬತ್ತು? 178. ದೇರ್ ಫೋರ್ ಫೈನಲ್ ದ ಫೈಂಡ್ ದ ಕ್ವಶನ್ಸ್, ಫೈಂಡ್ ದ 31st ಟರ್ಮ್. ಸೊ ಈಸ್ ದ 31st ಟರ್ಮ್ ಈಸ್ 178.